ನಿಸ್ಸಂಕೋಚವಾಗಿ ನಾನು ಇವತ್ತು ಮನೆ ಬಿಚ್ಚಿ ಹೇಳ್ಬೇಕಾಗಿದೆ ವಿಚಾರ. ಕಾರ್ತಿಕ್ ಯಾರು ಅಂತ ಅಂದ್ರೆ, ಆತನೇ ಹೇಳಿದನಲ್ಲಿ 14-15 ವರ್ಷದಿಂದ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡಿದ್ದಾನೆ. ಎಸ್, ಹೌದಲ್ವಾ? ಮತ್ತೆ ಆತ ನಾನು ದೇವರಾಜೇಗೌಡ ನನ್ನ ಕಾಂಗ್ರೆಸ್ ಇಂದ ನ್ಯಾಯ ಸಿಕ್ಕಲಿಲ್ಲ ಅಂತ ಹೇಳಿ ನನಗೆ ಅಲ್ಲಿ ದೇವರಾಜೇಗೌಡರನ್ನ ಭೇಟಿ, ಬಿಜೆಪಿ ಮುಖಂಡರಾದಂತ ಅವ್ರ ಹೋರಾಟ ನೋಡಿ ಬಿಜೆಪಿ ಮುಖಂಡರಾದಂತ ದೇವರಾಜೇಗೌಡರು ಭೇಟಿ ಮಾಡಿದ್ದೆ ಅಂತ ಹೇಳಿದಾರೆ ಅಲ್ಲಿ. ಮತ್ತೆ ಎರಡನೇದಾಗಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ನನ್ನ ವಿರುದ್ಧವಾಗಿ ಅಂದ್ರೆ ಕಾರ್ತಿಕ್ನ ವಿರುದ್ಧವಾಗಿ ಪ್ರಜ್ವಲ್ ರೇವಣ್ಣ ಅವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರೆ, ಇಂಜೆಕ್ಷನ್ ಆಡ ತಂದಿದ್ದಾರೆ ಅಲ್ಲಿ. ಹಾಗಾಗಿ ಆ ಕೇಸ್ ವಿಚಾರವಾಗಿ ನಾವು ಈ ಮಾಧ್ಯಮದ ಮುಖಾಂತರ ರಾಜ್ಯದ ಮನುಕುಲಕ್ಕೆ ನಾನು ಇವತ್ತು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಏನು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸುದ್ದಿಯಾಗಿ ಹಾಸನ ಸಂಸದ ಆದ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ದೇಶದಲ್ಲಿ ದೊಡ್ಡ ಸಂಚಲನ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಕಾರ್ತಿಕ್ ಅವರು ಒಂದು ಹೇಳಿಕೆಯನ್ನು, ವಿಡಿಯೋವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇವತ್ತಲ್ಲಿ ಆತನ ಹೇಳಿದನಲ್ಲಿ, ನಾವು 12-13 ವರ್ಷದಿಂದ ನನ್ನಲ್ಲಿ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿದ್ದೆ ನನ್ನಲ್ಲಿ, ಅವರಿಂದ ಬಹಳ ನೋವಿಗೆ ನಾನು ಸಿಲುಕೊಂಡಲ್ಲಿ, ಅವರಿಂದ ಬಹಳ ತೊಂದರೆಗೆ ಅನುಭವಿಸಿ ನನ್ನಲ್ಲಿ, ನನ್ನ ಆಸ್ತಿನ ಕಳ್ಕೊಂಡೆ ನನ್ನಲ್ಲಿ, ನನ್ನ ಹೆಂಡತಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು ನನ್ನಲ್ಲಿ, ಬಹಳ ತೊಂದರೆ ಕೊಟ್ಟರು ನನಗಲ್ಲಿ. ನಾವು ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗ್ಲಿಲ್ಲ ಅಲ್ಲಿ. ಯಾವ ಕಾಂಗ್ರೆಸ್ ನರ್ತಕ ಹೋದ್ರು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನಾವು ಕಾಂಗ್ರೆಸ್ ನರ್ತಕ ಹೋದ್ರೆ ನ್ಯಾಯ ಸಿಗ್ಲಿಲ್ಲ ನಮಗೆ ಅಲ್ಲಿ. ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ, ದೇವರಾಜೇಗೌಡರ ಲಾಯರ್ ಆಗಿರೋದ್ರಿಂದ ಅದಕ್ಕೆ ಬಂದು ನನ್ನ ನೋವನ್ನು ಹೇಳ್ಕೊಂಡೆ ಅಂತ ಹೇಳಿದ್ದೀನಿ. ಸತ್ಯ ಅದು, ಒಪ್ಕೋತೀನಿ. ಅಲ್ಲಿ ಫಸ್ಟ್ ಪಾಯಿಂಟು, ಕಾಂಗ್ರೆಸ್ನವ್ರ ತಕ್ಕ ಹೋಗಿದ್ರು ಕೂಡ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳವ್ರಿ ಅಂತಂದ್ರೆ ಇದು ಫಸ್ಟ್ ಪಾಯಿಂಟ್. ಇದು ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ, ನನ್ನ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದಾರಲ್ಲಿ, ಆ ಸ್ಟೇನ್ ವೆಕೆಟ್ ಮಾಡಿಸಿ ಅಂತಂತೇಳಿ ನಾನು ಒಂದು ಪೆನ್ ಡ್ರೈವ್ನ ದೇವರಾಜೇಗೌಡರಿಗೆ ಕೊಟ್ಟು, ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟರು ಅಂತಂತೇಳಿ ಒಪ್ಕೊಂಡಿದ್ದಾನೆ ಅವನಲ್ಲಿ. ಸೆಕೆಂಡ್ ಪಾಯಿಂಟ್ ಅಡ್ಮಿಟೆಡ್ ಇದು. ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕ್ ಹತ್ರ ಇತ್ತು ಅಂತ ಆಯ್ತು ಅಲ್ಲಿಗೆ. ಅಲ್ಲಿ ಆ ಪೆನ್ ಡ್ರೈವ್ನ ಯಾಕೆ ನನಗೆ ಕೊಟ್ಟರು ಅಂತ ಅಂದರೆ, ನಾನೊಬ್ಬ ವಕೀಲರಾಗಿರೋದ್ರಿಂದ ಅಲ್ಲಿ ಅವನ ಕೇಸಲ್ಲಿ ನಾನು ವಕಾಲತ್ ಹಾಕೋಕ್ಕೋಸ್ಕರ ಆತನೇ ಒಪ್ಕೊಂಡಿದ್ದಲ್ಲಿ ಅವರಿಗೆ ವಕಾಲತ್ತು ಮತ್ತು ಕೋರ್ಟಿಂದ ಬಂದಂಥ ಸಮನ್ಸ್ ಕಾಪಿಯನ್ನು ಫೈಲ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಪೆನ್ ಡ್ರೈವ್ನ ಕೊಟ್ಟೆ ಅಂತ ಒಪ್ಕೊಂಡಿದ್ದಾನೆ. ಇದು ಥರ್ಡ್ ಪಾಯಿಂಟ್, ಅಡ್ಮಿಟೆಡ್ ಪಾಯಿಂಟ್ ಇದು. ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕು ಅಂತೇಳಿ ಅವ್ನು ಹೇಳಿದ್ದ ಅಲ್ಲಿ. ನಾನೊಬ್ಬ ವಕೀಲರಾಗಿ ವಕೀಲರತ್ತ ಯಾವುದೇ ಕಕ್ಷಿದಾರ ಬಂದಾಗ ಅಲ್ಲಿ ಸತ್ಯಾಸತ್ಯತೆ ಅಂತ ತಿಳ್ಕೊಂಡು ನಾವಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕಾದ್ರೆ ನಮ್ಮ ವೃತ್ತಿ ಧರ್ಮ ಅದು. ಸೊ ಆತನೇ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಪೆನ್ ಡ್ರೈವ್ ಕೊಟ್ಟಿ ಅಂತ ಅವ್ನು ಒಪ್ಕೊಂಡಿದ್ದಾನಲ್ಲಿ, ಅದು ಸತ್ಯ ಅದು. ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೇನೆ ನನ್ನಲ್ಲಿ. ಆದರೆ ನಾನು ಪೆನ್ ಡ್ರೈವ್ ತಗೊಂಡ ನಂತರ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಒಂದು ಮಾತನ್ನು ಹೇಳಿದೆ ಅಂತ ಅವ್ನು ಹೇಳ್ತಾನೆ ಅಲ್ಲಿ, ಇದನ್ನು ಯಾರಿಗೂ ಕೊಡಲ್ಲ, ಅದು ಜಡ್ಜ್ ಮುಂದೆ ಮಾತ್ರ ಕೊಡ್ತೀನಿ ಅನ್ನೋದಲ್ಲಿ, ಜಡ್ಜ್ ಕೋರ್ಟಲ್ಲಿ ನಿಂಗೆ ನ್ಯಾಯ ಸಿಗ್ತಾರೆ ಅಂತ ಹೇಳಿದ್ರೆ ಅವನು ಅಡ್ಮಿಟ್ ಮಾಡ್ಕೊಂಡಾನೆ. ಫೋರ್ತ್ ಪಾಯಿಂಟ್ ಇದು. ನಾನು ಇದಾದ ನಂತರ ಹಲವಾರು ಮಾಧ್ಯಮದಲ್ಲಿ, ಟಿವಿಯಲ್ಲಿ ಕೂಡ ಹೇಳಿದ್ದೀನಿ ನನ್ನಲ್ಲಿ, ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಗೌರವ ಮತ್ತು ಶೀಲದ ಪ್ರಶ್ನೆ ಇದು. ಆ ಮಾಧ್ಯಮದಲ್ಲಿ ಯಾವುದೋ ಬಿಡುಗಡೆ ಆಯಿತು ಅಂತಂದ್ರೆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ತದಲ್ಲಿ, ಅದನ್ನ ಏನೇ ಆದರೂ ಕೂಡ ನನ್ನಲ್ಲಿ ನಾನು ಜಡ್ಜ್ ಮುಂದೆ ಕೊಡ್ತೀನಿ, ಅಂದರೆ ಕೋರ್ಟಿಗೆ ಮಾತ್ರ ಕೊಡ್ತೀನಿ ಅಂತೇಳಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಸುಮಾರು 8-9 ಹಿಂದೆ ಕೂಡ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನನ್ನಲ್ಲಿ, ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನನ್ನಲ್ಲಿ. ಆದರೆ ಒಂದು ಬಹಳ ಯಕ್ಷ ಪ್ರಶ್ನೆ ಏನಂತಂದ್ರೆ, ಈ ಅಶ್ಲೀಲ ವಿಡಿಯೋ ರಿಲೀಸ್ ಆಯ್ತಲ್ಲ, ಅದು ನಾವು ಸೆಕೆಂಡ್ ಪಾಯಿಂಟ್ ತಾಳನಲ್ಲಿ, ಕಾರ್ತಿಕ್ ಕೈಲಿ, ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗ್ ಬಂತು? ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದನ್ನ ಡೌನ್ಲೋಡ್ ಮಾಡಿದಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು? SIT ತನಿಖೆ ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿ ತನಿಖೆಯಲ್ಲಿ ಇದನ್ನ ಮಾಡ್ಬೇಕಲ್ವ. ಈಗ ಅವನು ಖಾಸಗಿ ವಿಡಿಯೋಗಳು, ಅದು ಪ್ರಜ್ವಲ್ ರೇವಣ್ಣ ಮೊಬೈಲ್ ಇಲ್ಲಿರುವಂತ ವಿಡಿಯೋ ಅದು, ಕಾರ್ತಿಕ್ ಕೈ ಹೆಂಗ್ ಬಂತು? ಅದು ಯಾರು ಡೌನ್ಲೋಡ್ ಮಾಡಿದ್ರು? ಹೆಂಗ್ ತಗೋಬಂದ್ರು ಅದ? ಆಮೇಲೆ ಕಾರ್ತಿಕ್ನೇ ಪಾರ್ಟಿ ಮಾಡಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಬಾರ್ದು ಅಂತೇಳಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾನ ಪಾರ್ಟಿ ಮಾಡಿ ಅಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಕೇಸ್ ಹಾಕ್ದ? ಕಾರ್ತಿಕನ ಮೇಲೆ ಯಾಕೆ ಕೇಸ್ ಹಾಕ್ತೀಯ? ಬೇರೆ ಯಾರು ಇತ್ತಿಲ್ವಾ?
ಬಹಳ ಗಂಭೀರವಾಗಿ ನೋಡ್ಬೇಕಾದ ವಿಚಾರ ಇದು. ಕಾರ್ತಿಕ್ ಅನ್ನ ಪಾರ್ಟಿ ಮಾಡಿ ಬೇರೆ ಯಾರನ್ನೂ ಹಾಕಿಲ್ಲ ಅಲ್ಲಿ. ಎಲ್ಲ ಮಾಧ್ಯಮದರ ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕಿದಾರೆ. ಯಾಕೆಂದ್ರೆ ಟೆಲಿಕಾಸ್ಟ್ ಮಾಡಬಾರ್ದು ಅಂತೇಳಿ, ಇಂಜೆಕ್ಷನ್ ಆರ್ಡರ್ ಇದೆ ಅಂತೇಳಿ. ಬೀಂಗ್ ಅಡ್ವೊಕೇಟ್, ನಾನು ಒಬ್ಬ ಅಡ್ವೊಕೇಟ್ ಆಗಿ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಆರೋಪ ಇದ್ದ ಸಂದರ್ಭದಲ್ಲಿ ಇಂಜೆಕ್ಷನ್ ಆರ್ಡರ್ ಇದ್ದಾಗ ಅದನ್ನ ಬಿಡುಗಡೆ ಮಾಡಬಾರ್ದು ಅಂತಂತೇಳಿ ಎಲ್ಲರಿಗೂ ಕಾಮನ್ ಸೆನ್ಸ್ ಇದು. ನಾನು ಮಾಧ್ಯಮದಲ್ಲಿ ಒಂದು ಬೈಟ್ ಕೊಟ್ಟು ಹಾಸನ ಪ್ರೆಸ್ ಮೀಟ್ ಕರೆದಿದ್ದೆ. ನಾನಲ್ಲಿ ನಮ್ಮ ಕೇಂದ್ರ ಪೆಟ್ರೋಲಿಯಂ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಬಂದಾಗ ಅಲ್ಲಿ ರೇವಣ್ಣ ನನ್ನ ಬಗ್ಗೆ ಹಗುರವಾಗಿ ಅಶ್ಲೀಲವಾಗಿ ಮಾತನಾಡಿದಾಗ, ಡರ್ಟಿಫೈಲ್ ಅಂತ ಪದ ನಾವು ಯೂಸ್ ಮಾಡಿದಾಗ ನನ್ನಲ್ಲಿ, ನಾನು ಕೊಳಕು ಜನನ, ನೀನ್ ಕೊಳಕು ಜನನ, ನಿನ್ ಕುಟುಂಬ ಕೊಳಕು ಜನ ಅಂತ ಹೇಳಿದ್ದು ಸತ್ಯ. ನಾನು ಮುಂದುವರೆದು ಹೇಳಿದಿನಲ್ಲಿ ನಿನ್ನ ನಿನ್ನ ಕುಟುಂಬದ ರಾಸಲೀಲೆಯ ವಿಡಿಯೋಗಳು ನನ್ನ ಹತ್ರ ಹೇಳಿದೆ ಅಂತ ಸತ್ಯ. ಯಾಕೆ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರೇ ನನಗೆ ಪೆನ್ ಡ್ರೈವ್ ಕೊಟ್ಟಾಗ ನಾವು ನೋಡಿದಾಗ ಅದು ಅದು ಇದೆ ಅಂತ ಗೊತ್ತಾದಾಗ ನಾನು ಹೇಳಿದ ಸತ್ಯ. ನಾನು ಒಂದ್ ನಿಮಿಷ ಕೊಡ್ತೀನಿ ನಿಮ್ಗೆ, ಇದು ಕ್ಲಾರಿಟಿ ಬೇಕು. ಯಾಕಂದ್ರೆ ಕಟ್ಟಾದ್ರೆ ಜನಗಳಿಗೆ ಸಂದೇಶ ತಪ್ಪಾಗ್ತಾರೆ. ನಿನ್ನೆ ಪರಕೆ ಹಿಡ್ಕೊಂಡು ಪ್ರಜ್ವಲ್ ರೇವಣ್ಣ ಹೊಡೆದವ್ರೆ ಜನ, ನಾಳೆ ನಮ್ಗೆ ಹೊಡಿತಾರ ಮೇಲೆ ಈ ವಿಡಿಯೋ ರಿಲೀಸ್ ಆಗಿದ್ರೆ ಅಂತ ಅಂದ್ರೆ. ಹಾ, ಇಷ್ಟೆಲ್ಲ ವಿಚಾರಗಳು ಈಗ ಮತ್ತೆ ಕಂಪ್ಲೀಟ್ ಮಾಡ್ತೀನಿ ಚೂರು. ನಾನು ಒಂದು ಹೇಳ್ತಾರೆ, ಕಂಪ್ಲೀಟ್ ಮಾಡ್ತೀನಿ. ನಾನೀಗ ಇಲ್ಲಿ ನಾನು ಕೋರ್ಟ್ ಸ್ಟೇ ವೇಕೇಟ್ ಆದ್ರೆ ಅದಲ್ಲಿ ಇರುವಂತ ಹೆಣ್ಣು ಮಕ್ಕಳು ಅನುಮತಿ ಕೊಟ್ರೆ ಎಲ್ಇ ಡಿ ವಾಲ್ ಹಾಕ್ಸ್ಬಿಟ್ಟು ನಾನು ಡಿಸ್ಪ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ. ನಾನಲ್ಲಿ ಅನುಮತಿ ಕೊಟ್ರೆ ಹೆಣ್ಣು ಮಕ್ಳು ಇದಾರಲ್ಲ ವಿಡಿಯೋದಲ್ಲಿ, ಆ ಹೆಣ್ಣು ಮಕ್ಳು ಕನ್ಸರ್ನ್ ಕೊಟ್ರೆ ಹೆಣ್ಣು ಮಕ್ಳಲ್ಲಿ. ಆದ್ರೆ ಮಾಧ್ಯಮದ ಆ ಪಾಯಿಂಟ್ ಕಟ್ ಮಾಡೋದು ಬೇಡ ಅದು. ಯಾಕೆಂದ್ರೆ ಕೆಲವು ಪಾಯಿಂಟ್ಸ್ ಕಟ್ ಆದಾಗ ಎಲ್ಲೆಲ್ಲ ಹೋಗ್ತದಲ್ಲಿ. ಇದು ವಿಡಿಯೋ, ಇದು ಈ ಕಾರ್ತಿಕ್ ವ್ಯಕ್ತಿ ನನ್ನ 2023 ಚುನಾವಣೆಯಲ್ಲಿ ಯಾರ ಜೊತೆ ಇದ್ದ, ಯಾರ ಪರವಾಗಿ ಚುನಾವಣೆಯನ್ನು ಮಾಡ್ದ? ಇದೇ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಶ್ರೇಯಸ್ ಪಟೇಲ್ನ ಪರವಾಗಿ ಬಾಗಿವಾಳ ಪಂಚಾಯತಿ ಮತ್ತೆ ಕಸಬಾ ಟೌನ್ ಸಂಪೂರ್ಣ ಜವಾಬ್ದಾರಿ, ಫೈನಾನ್ಷಿಯಲ್ ಜವಾಬ್ದಾರಿ ತಗೊಂಡಿದ್ದ ಅವನು. ಆತನೇ ಒಪ್ಕೊಂಡಿದ್ದಾನೆ. ಆ ವಿಡಿಯೋ ನಾನು ಸದ್ಯದಲ್ಲೇ ರಿಲೀಸ್ ಮಾಡ್ತೀನಿ. ನಾನಲ್ಲಿ ನಂತರ ಶ್ರೇಯಸ್ ಪಟೇಲ್ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಅಲ್ಲಿ ಈತನ ಉಸ್ತುವಾರಿ ಹನುಮನಹಳ್ಳಿಯಲ್ಲಿ ರಾಜಮರ್ಯಾದಿಲಿ ಕಾರ್ಯಕ್ರಮ, ಇವನಿಗೆ ಕೆಲವು ಹಲವಾರು ಹಳ್ಳಿಗಳಿಗೆ ಹೋಗಿದಾರಲ್ಲಿ ಶ್ರೇಯಸ್ ಪಟೇಲ್ ಜೊತೆನೆ ಕಾರ್ಯಕ್ರಮ ಮಾಡಿರೋದಲ್ಲಿ. ಆಯ್ತು, ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ಅಲ್ಲಿ ನಾನು ವಿಡಿಯೋನ ನನ್ನ ಎಲೆಕ್ಷನ್ ಟೈಮ್ ರಿಲೀಸ್ ಮಾಡ್ಕೊಂಡಿದ್ರೆ ನಾನು ಎಲೆಕ್ಷನ್ ಗೆಲ್ತಿತ್ತಿಲ್ವಾ, ರೇವಣ್ಣ ಸೋಲ್ತಿತ್ತಿಲ್ವಾ? ಆ ನೀಚ ಕೆಲಸ ಮಾಡಲಿಲ್ಲ ನಾನಲ್ಲಿ. ಆಯ್ತು, ಈ ವಿಡಿಯೋ ಇದೆ ಅಂತೇಳಿ ನಾನಲ್ಲಿ ನಾನೇ ಹೈಕಮಾಂಡ್ ಪತ್ರ ಬರೀಬೇಕಾಗಿತ್ತು. ನಾನು ರಿಲೀಸ್ ಮಾಡೋದಾಗಿದ್ರೆ ಪತ್ರ ಬರೀಬೇಕಾಗಿತ್ತಿಲ್ಲ, ಬರೀ ರಿಲೀಸ್ ಮಾಡಿ ಸಾಕಾಯ್ತು. ಅದು ಇವಾಗ ಏನಾಗಿದೆ ಘಟನೆ ಅವಾಗ ಆಗಿರೋದಲ್ಲಿ ಟಿಕೆಟ್ ತಪ್ಪಿಡೋದಲ್ಲಿ ನಾನು ನೀಚ ಕೆಲಸ ಮಾಡಲಿಲ್ಲ. ನಾನಲ್ಲಿ ನನ್ನ ಹೋರಾಟ ಕಾನೂನು ಹೋರಾಟ, ಕಕ್ಷಿದಾರನ ಯಾವುದೇ ಕಕ್ಷಿದಾರ ಬಂದಾಗ ನ್ಯಾಯ ಕೊಡಿಸುವಂತ ಕೆಲಸ ನಂದಲ್ಲಿ, ಮತ್ತು ನನ್ನ ರಾಜಕೀಯ ಹೋರಾಟನೇ ನಾನು ಪ್ರಾಮಾಣಿಕ ನ್ಯಾಯಯುತವಾಗಿದೆ ಇಲ್ಲಿ. ಆದರೆ ಕಾಂಗ್ರೆಸ್ನವರು ಎಂ ಪಿ ಚುನಾವಣೆಯಲ್ಲಿ, ಚುನಾವಣೆ 3 ದಿವಸ ಇದೆ ಅನ್ನಂಗೆ ಈ ವಿಡಿಯೋ ಹರಿಬಿಡ್ತಾರೆ ಅಂತ ಅಂದ್ರೆ ಇದು ದೇವರಾಜೇಗೌಡರು ಮಾಡ್ಯಾರ ಇದು? ಹಾ, ಒಂದ್ ನಿಮಿಷ, ಅವನ್ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರಲ್ಲಿ, ಸರ್ ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಇದೆ, ಅವನು ಕುಳಿತ್ಕೊಂಡು ಪೆನ್ ಡ್ರೈವ್ ಕೊಡ್ತಾನಲ್ಲ, ಆ ಪೆನ್ ಡ್ರೈವ್ ನನ್ಗೆ ಇಲ್ಲ ಕೊಟ್ಟೆ ಅಂತ ಹೇಳ್ತಾನಲ್ಲ, ನನ್ನ ಕೈಲಿ ಪೆನ್ ಡ್ರೈವ್ ಕೊಡಲ್ಲ ಅವನು. ಆ ಪೆನ್ ಡ್ರೈವ್ ಒಂದು ರೆಡ್ ಕಲರ್ದು ಪೆನ್ ಡ್ರೈವ್ನ ಕಾಪಿ, ನನ್ನ ಒಂದು ಪೆನ್ ಡ್ರೈವ್ಗೆ ಕಾಪಿ ಮಾಡಿ ಆ ಪೆನ್ ಡ್ರೈವ್ ಮತ್ತೆ ಅವನೇ ವಾಪಸ್ ತಗೊಂಡು ಹೋಗ್ತಾನೆ. ಅದನ್ನ ಎಸ್ ಐ ಟಿಗೆ ನಾನು ಕೊಡ್ತೀನಿ. ನಾನು ಏನ್ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಲ್ಲಿ ಸರ್, ಲೀಕ್ ಆಗೋದಲ್ಲ, ಬೇರೆ ನೋಡಕ್ ಅವಕಾಶ ಕೊಟ್ಟಿಲ್ಲ ನಾನು. ಸರ್ ಸರ್ ಯಾಕೆ ಬಂದ್ ಹೇಳ್ತಾವ್ ನೀವು? ಇವನು ಈಗ ಯಾರ ಜೊತೆ ಇದಾನ ಅವನು ಕಾರ್ತಿಕ್? ಚುನಾವಣೆ ಸಂದರ್ಭದಲ್ಲಿ ಯಾಕೆ ವಿಡಿಯೋ ಲೀಕ್ ಆಯ್ತದು? ಈಗ ಬಿಜೆಪಿ ಅವರಿಗೆ ಲಾಭ ಏನು ಅಂತ ಅಂದ್ರಲ್ಲಿ, ಅದ್ ಲೀಕ್ ಮಾಡಿ ಬಿಜೆಪಿ ಕ್ಯಾಂಡಿಡೇಟ್ ಅವರ, ಈಗ ಎಂ ಪಿ ಅಲ್ಲಿ ಹಾಸನದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಇದಾರಾ? ಇಲ್ಲ ಜೆ ಡಿ ಎಸ್ ಹುಚ್ಚ, ಅವ್ರ ವಿಡಿಯೋ ಅವರೇ ಲೀಕ್ ಮಾಡಕ್ಕೆ ಅವ್ರಿಗೆ ಹುಚ್ಚ ಮೆಂಟ್ಲ ಅವ್ರ ಏನಾರ ಅವರು? ಇಲ್ಲಿ ಬೇಕಾಗಿದ್ದು ಲಾಭ ಪಡೆಯಕ್ ಬೇಕಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ, ಆತ ತನ್ನ ಗೆಲುವಿಗೋಸ್ಕರ ಹೆಣ್ಣು ಮಕ್ಕಳನ್ನ ಶೀಲವನ್ನು ಹರಣ ಮಾಡಿದ್ದಾನೆ ಹಾಸನ ಜಿಲ್ಲೆಯಲ್ಲಿ. ಈಗ ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ಕಾರ್ತಿಕ್ ಒಂದು ಅಂದ್ರೆ ಈಗ ಬಿಟ್ಟೆ ಹೇಳಿರೋದ್ರಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ಅದಕ್ಕೋಸ್ಕರ ಅರ್ಥ ಆಯ್ತಲ್ಲ ಅಲ್ಲಿಗೆ ಬಂದ್ರು ಅಂತ ಹೇಳೋದು. ಈಗ ಯಾರನ್ನ ಭೇಟಿ ಮಾಡಿದ್ದೆ ಅದ್ರ ಬಗ್ಗೆ ಏನಾದ್ರೂ ನಿಮ್ ಮುಂದೆ ನೇರವಾಗಿ ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ನ ಭೇಟಿ ಮಾಡಿದ್ದೆ ನಾನಲ್ಲಿ, ಇದೇ ಅಭ್ಯರ್ಥಿ ಆದ ಶ್ರೇಯಸ್ ಪಟೇಲ್ನ ಮತ್ತೆ ಅನುಪಮ್ ಜೊತೆ ಕರ್ಕೊಂಡು ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನಲ್ಲ ಅಲ್ಲಿ. ಈಗ ಉಲ್ಟ ಹೊಡಿತಾನ ಅವನು? ಸರ್ ಅಡ್ಮಿಟ್ ಮಾಡ್ಕೊಂಡವನೇ ಸರ್, ಇವತ್ತು ಹೇಳಿದನಲ್ಲ ಅವನಲ್ಲಿ ಕಾಂಗ್ರೆಸ್ ಇಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡ್ಬೇಕಾಗಿದ್ದರು ರಾಜ್ಯದಲ್ಲಿ? ಸರ್ಕಾರ ಯಾರ್ದೈತೆ ಕಾಂಗ್ರೆಸ್ದು?
ಸರ್ಕಾರದ ಮೇನ್ ಮುಖ್ಯ ಕೀಪಿಯನ್ ಯಾರಿದ್ದಾರೆ ಅಲ್ಲಿ? ಹೌದಲ್ವಾ? ಒಂದು ಕಾರ್ತಿಕ್ ಹೇಳಿರುವಂತ ಎಲ್ಲಾ ಸತ್ಯಗಳು ಸತ್ಯ, ಅದ ಕೊನೆಗೆ ಹೇಳ್ತಾನಲ್ಲ. ದೇವರಾಜೇಗೌಡರು ಬಿಟ್ಟಿರ್ಬಹುದು, ಆಮೇಲೆ ಪೆನ್ ಡ್ರೈವ್ ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಂಬಂದಿಲ್ಲ ಅಂತ ಹೇಳ್ತಾನಲ್ಲ. ಪುಣ್ಯಾತ್ಮ ಬಾರಪ್ಪ, ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ, ನೀನು ಬಂದು ಕುಳ್ಕೊಂಡು ಏನೇನು ಮಾತಾಡಿದ್ಯಾ ಆಯ್ತಾ? ಪೆನ್ ಡ್ರೈವ್ ನೀನು ಕೊಟ್ಟು ನನ್ನ ವಾಪಸ್ ತಗೊಬಂದು ನನಗೆ ಬಿಟ್ಟುಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ. ಇವತ್ತು ಯಾವನ ಒತ್ತಡಕ್ಕೆ ಮಣಿದು, ರಾಜಕೀಯ ಕುತಂತ್ರಕ್ಕೆ ಮಣಿದು ನಿನ್ನಲ್ಲಿ ಅವ್ರ ಪರವಾಗಿ ಕೈ ಮುಕ್ಕಬಿಟ್ಟು ನೀನು ಹೇಳೋದಲ್ಲ. ಅಲ್ಲಿ ದೇವರಾಜೇಗೌಡರು ನಿರಂತರ 22 ವರ್ಷಗಳ ಕಾಲ ರಾಜಕೀಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದವ್ರೆ, ತಲೆ ಬಗ್ಸೋ ಕೆಲಸ ಮಾಡಿಲ್ಲ, ತಲೆ ಹಿಡಿಯೋ ಕೆಲಸ ಮಾಡಿಲ್ಲ. ಪ್ರಮುಖವಾಗಿ ಇನ್ನೊಂದು ಏನಂದ್ರೆ, ದೇವರಾಜೇಗೌಡ ಅವ್ರನ್ನ ಹೊರತುಪಡಿಸಿ ನಾನು ಯಾರಿಗೂ ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳಿದ್ರು. ಹೇಳಿರುವಂತ ವಿಚಾರ ನೀವೇ ಕೂಡ ಹೇಳ್ಕೊಂಡಿದ್ದೀರಿ. ಒಂದ್ ನಿಮಿಷ, ಮಾತನ್ನ ನೀವು ಡೈವರ್ಟ್ ಮಾಡಬೇಡಿ. ಏನ್ ಹೇಳಿದೀನಿ ಅಂತಂದ್ರಲ್ಲಿ, ಒಂದ್ ನಿಮಿಷ, ಅವನು ಹೇಳ್ತಾನ ಸರ್ ಅವನಲ್ಲಿ, ಅವನು ಈಗ ನುಗ್ಗಿಸ್ಕೋಬೇಕಲ್ಲ. ಅಲ್ಲಿ ಒಂದ್ ಸಿಂಪಲ್ ಕ್ವಶನ್, ಪೆನ್ ಡ್ರೈವ್ ಹೆಂಗ್ ಬಂತು ಅವನ್ಗೆ, ಎಲ್ಲಿಂದ ಬಂತು ಪೆನ್ ಡ್ರೈವ್ ಅವನ್ಗೆ? ಅದು ಅವನು ಪ್ರಜ್ವರ್ ಇವನು ಖಾಸಾಗಿ ವಿಡಿಯೋ, ಅದು ಹೆಣ್ಮಕ್ಳು ಭವಿಷ್ಯ ಐತೆ ಅದ್ರಲ್ಲಿ. ಆ ಪೆಂಡ್ರ ಕಾರ್ತಿಕ್ ಯಾಕೆ ತಗೊಂಡ? ಸತ್ಯವಂತನಾಗಿದ್ದಾನು ಅವನ. ಆಮೇಲೆ ಈತನೇ ಪ್ರಜ್ವಲ್ ರೇವಣ್ಣಿಗೆ ಮೆಸೇಜ್ ಕಳಿಸ್ತಾನೆ, ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ, ನನ್ನ ಹತ್ರ ಈ ವಿಡಿಯೋ ಇದೆ ಎಚ್ಚರಿಕೆಯಲ್ಲಿ ಇರುವಂತ, ಇದೊಂದು ಹೇಳ್ತಾ ಇದೀನಿ ಕೇಳಿ. ಇವತ್ತು ಬ್ಲಾಕ್ಮೇಲ್ ಮಾಡ್ತಾನೆ ಅಲ್ಲಿ. ಆಗ ಬಣ್ಣ ಕೋರ್ಟಿಗೆ ಬಂದು ಸ್ಟೇ ತಗೋತಾನೆ, ಇಂಜೆಕ್ಷನ್ ಆಡು ತಗೋತಾನೆ. ಹೇಳಿ ಅವ್ನು ಹೇಳಿಲ್ಲ ಅಂತೇಳಿ. ಸರ್, ಇನ್ನೊಂದು, ನಿಮ್ಗೆ ಪೆನ್ ಡ್ರೈವ್ ಕೊಟ್ಟಾದ್ಮೇಲೆ ಹಲವು ತಿಂಗಳು ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿರ್ಲಿಲ್ಲ. ಸರ್, ನೀವೆಲ್ಲ ಇದಿರಲ್ಲ ಮಾಧ್ಯಮದ, ಅವರೆಲ್ಲ ಅಪ್ಲಿಕೇಶನ್ ಅಬ್ಜೆಕ್ಷನ್ ಹಾಕ್ಬೇಕಲ್ಲ, ನಾವೇ ಹಾಕೋಣ, ನೀವೇನಾಗ್ತೀರ ನಮ್ಗೆ ಗೊತ್ತಿಲ್ವಲ್ಲ. ಅಲ್ಲಿ ಇವ್ನು 87ನೇ ಯಾರು, ಇವನು ರೆಸ್ಪಾಂಡೆಂಟ್, ಇವನು 81 ಜನ ಇದಾರಲ್ಲ ಇನ್ನ ಟಿವಿ ಅವರು, ಇನ್ನ ನೋಟಿಸ್ ಅಂತದೆಲ್ಲ ಇದೆಯಾ ಅದು? ಸರ್, ಅವನು ಹೇಳಿದ್ ನಂತರ ಹೋಗ್ಯವ್ರೆ ಅಂತ ಅಲ್ಲ, ಅವನೇ ಅಡ್ಮಿಟ್ ಮಾಡ್ಕೊತಾನಲ್ಲ ಕಾಂಗ್ರೆಸ್ ನರ್ತಕ ಹೋಗಿದ್ದೆ, ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾನಲ್ಲ, ಫಸ್ಟೇ ಹೋಗಿ ಬಂದವನೇ. ಅದು ಮರುಗಳಿಗೆಲ್ಲ ನಾನು ಮಾರನೇ ಬೆಳಿಗ್ಗೆ ನನ್ನಲ್ಲಿ ಯಾವಾಗ ಪೆನ್ ಡ್ರೈವ್ ಕಾಂಗ್ರೆಸ್ ನರ್ತಕ ಹೋಗಿದ್ ಕೊಟ್ಟಿದ್ದು ನಾವಲ್ಲಿ, ಈ ಪೆನ್ ಡ್ರೈವ್ ನಮ್ಗೆ ಅವರಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂದಾಗ ನನ್ನಲ್ಲಿ, ನಾನು ಹೈಕಮಾಂಡ್ ಲೆಟರ್ ಬರ್ತೀನಿ ನನ್ನಲ್ಲಿ. ಈಗ ವಿಡಿಯೋ ಲೀಕ್ ಆಗಿದೆ ಅಂದ್ರೆ, ನಿಮ್ಮ ಬಳಿಯಲ್ಲಿ ಇದ್ದಂತ ವಿಡಿಯೋಗಳು ಕೂಡ ಇತ್ತು, ನನಗೆ ಇದು ಹೊರಗಡೆ ಲೀಕ್ ಆಗಿರುವಂತದ್ದು, ಯಾರು ಮಾಡಿದ್ದಾರೆ ಈಗ ಅಂದ್ರೆ? ನೀವು ಸರ್ ಹಾಸನ ಕ್ಷೇತ್ರದಲ್ಲಿ ಮತದಾರನು ಕೂಡ ಹೌದು, ಜೊತೆಗೆ ಅಭ್ಯರ್ಥಿ ಕೂಡ ಆಗಿ ಇದ್ದಂತವ್ರು. ಸರ್, ಒಂದು ಯಾರು ಮಾಡಿದ್ದಾರೆ ಅಂತ? ಸರ್, ಒಂದು ನನಗೆ ಈ ಕೇಸು ಈ ನ್ಯಾಯ ಕೊಡ್ಸಕ್ಕೆ ಮುಂಚಿತವಾಗಿ ನನ್ನ ಹೆಣ್ಣು ಮಕ್ಕಳ, ನನ್ನ ಜಿಲ್ಲೆಯ ಹೆಣ್ಣು ಮಕ್ಕಳ, ನನ್ನ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಮತ್ತು ಅವ್ರ ಶೀಲದ ಪ್ರಶ್ನೆ ಇದು. ಅವರ ಗೌಪ್ಯತೆ ಕಾಪಾಡಬೇಕಾದ ನನ್ನ ವೃತ್ತಿ ಧರ್ಮ ಆದ ನಂದಲ್ಲಿ, ಅವರ ಶೀಲಾರಣ ಆಗೋದನ್ನ ತಪ್ಪಿಸ್ಬೇಕಾದ ನನ್ನ ಜವಾಬ್ದಾರಿ ಅದು. ನನ್ನ ಹೆಣ್ಣು ಮಕ್ಕಳ ಗೌರವ ನಾನು ಕಾಪಾಡಲಿಲ್ಲ, ನಾನೇ ವೃತ್ತಿ ನಾಯಕನಾಗ ಸಾಧ್ಯ ಆಗ್ತದೆ ಅದು? ಈತನೇ ನೇರವಾಗಿ ಕಾಂಗ್ರೆಸ್ಗೆ ನಾನು ಹೋಗಿದ್ದ ನ್ಯಾಯ ಸಿಗ್ಲಿಲ್ಲ, ಬಂದಿದ್ದೇನೆ ಅಲ್ಲಿಂದ ಬಂದಿದ್ದೀವಿ ಅಂತ ಅಂದ್ಮೇಲೆ ನೀವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಏನಾಗಿದೆ ಅಂತೇಳಿ. ಯಾರು ಈಗ SIT ಇದೆಯಲ್ಲ, ನಾನು ಹೇಳ್ತಾ ಇದ್ದೀನಿ ಅಲ್ಲಿ, SIT ನನಗೆ ನೋಟಿಸ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ ನಾನಲ್ಲಿ. SIT ಮುಂದೆ ನಾನು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತೀನಿ ನಾನಲ್ಲಿ. ಯಾರು ಬಿಡುಗಡೆ ಮಾಡ್ಯವ್ರೆ, ಯಾಕೆ ಬಿಡುಗಡೆ ಮಾಡ್ಯವ್ರಲ್ಲಿ, ನಿನ್ನೆ ರಾತ್ರಿ ಏನ್ ನಡೀತೈತೆ, ಮೊನ್ನೆ ರಾತ್ರಿ ಏನ್ ನಡೆದಿದೆ, ಅಲ್ಲಿ ಏನೇನ್ ಮಾಡ್ತಾವ್ರೆ ಎಲ್ಲ ಎಳೆ ಎಳೆಯಾಗಿ ಬರ್ತದಲ್ಲಿ. ಅದಕ್ಕೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಅಂದ್ರೆ ನಾನೇ ಹೈಕೋರ್ಟಲ್ಲಿ ರಿಟ್ ಆಗ್ತೀನಿ ನಾನಲ್ಲಿ, ಇದನ್ನ CBIಗೆ ವಹಿಸಿ ಪ್ರಕರಣವನ್ನ ಅಂತ ಹೇಳಿ. ಯಾಕಂದ್ರೆ ನನ್ನ ಹೆಣ್ಣು ಮಕ್ಕಳು, ನನ್ನ ಜಿಲ್ಲೆ ಹೆಣ್ಣು ಮಕ್ಕಳ ತಾಯಿಯಂದಿರ ಅಕ್ಕಂದಿರ ಶೀಲದ ಪ್ರಶ್ನೆ ಇದು, ಅವರ ಶೀಲವನ್ನು ಹರಾಜ್ ಹಾಕ್ಯವ್ರು ಇವರು. ಸರ್, ಅವನಿಗೆ ಸ್ಪಷ್ಟನೆ ಕೊಡೋದು, SIT ಕೊಡ್ತೀನಿ ನನಗೆ ಅಲ್ಲಿ, ಅವನೇ ಒಪ್ಕೊಂಡಲ್ಲ ಎಲ್ಲವನು ಇಲ್ಲಿ. ಒಂದ್ ಸೆಕೆಂಡ್, ಪೆಂಡ್ರೆ ತಂದು ನಾನೇ ಅಂತ ಒಪ್ಕೊಂಡವನೆ, ಪೆಂಡ್ರೆ ಕೊಟ್ಟು ನಾನೇ ಅಂತ ಒಪ್ಕೊಂಡವನೆ, ಕಾಂಗ್ರೆಸ್ ನರ್ತಕ ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನೆ, ಕಾಂಗ್ರೆಸ್ ನಿಂದ ನ್ಯಾಯ ಸಿಗ್ಲಿ ಅಂತ ಅವನೇ ಒಪ್ಕೊಂಡವನೆ, ಅಲ್ಲಿ ಎಲ್ಲ ಅವನು ಒಪ್ಕೊಂಡ ಮೇಲೆ ಅಲ್ಲಿ ಈಗೇನೇ ಆಗಿದೆ ಅಲ್ಲಿ? ಸರ್, ಅವನೇ ಹೇಳಿದ್ನಲ್ಲ ಕಾಂಗ್ರೆಸ್ ನರ್ತಕ ಹೋಗಿದ್ದೆ ನ್ಯಾಯ ಸಿಗ್ಲಿಲ್ಲ ಅಂತ ಅವನೇ ವಿಡಿಯೋದಲ್ಲಿ ಹೇಳಿದ್ನಲ್ಲ ಇವತ್ತು.